ಎಜೆ ನ್ಯೂಸ್ಗೆ ಸ್ವಾಗತ. ಇನ್ನು 3 ತಿಂಗಳಲ್ಲಿ ಚುನಾವಣೆ ಇದೆ. ಸಿಡಿ ಪ್ರಕರಣ ಮುಂದಿಟ್ಟುಕೊಂಡೇ ಕಿತ್ತಾಟ ಮಾಡಿಕೊಂಡರೆ 3 ಕುಟುಂಬಗಳಿಗೆ ಡ್ಯಾಮೇಜ್ ಆಗುತ್ತದೆ. ಆದ್ದರಿಂದ ಸಿಡಿ ಪ್ರಕರಣದ ಬಗ್ಗೆ ಮಾತನಾಡುವುದು ಬೇಡ ಎಂದು ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಮನವಿಯನ್ನು ಮಾಡಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಿ ಕೇಸ್ ಸಿಬಿಐಗೆ ವಹಿಸುವಂತೆ ರಮೇಶ್ ಜಾರಕಿಹೊಳಿ ಆಗ್ರಹ ವಿಚಾರಕ್ಕೆ ಸುದ್ದಿಗಾರರ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ ಅವರು, ಮಾಧ್ಯಮದ ಮೂಲಕ ರಮೇಶ್ ಜಾರಕಿಹೊಳಿ, ಡಿಕೆಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. 3 ತಿಂಗಳಿನಲ್ಲಿ ಚುನಾವಣೆ ಇದೆ. ಈ ರೀತಿ ಸಿಡಿ ಪ್ರಕರಣ ಇಟ್ಟುಕೊಂಡು ಹೋದರೆ 3 ಫ್ಯಾಮಿಲಿಗಳಿಗೆ ಡ್ಯಾಮೇಜ್ ಆಗುತ್ತದೆ. ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಇವೆ. ದಯಮಾಡಿ ಈ ಕೇಸ್ ಮುಂದುವರಿಸಬೇಡಿ ಎಂದು ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ನಾನು ಕೆಲವೊಂದ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಈಗ ಇದ ಊರಲ್ಲಿ ನಾನು ನಮ್ಮ ಮಾಧ್ಯಮ ಮುಖಾಂತರ ಮಾನ್ಯ ರಮೇಶ್ ಜಾರಕಿಹೊಳಿ, ಶಿವಕುಮಾರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ವಿನಂತಿ ಮಾಡ್ಕೋತೀನಿ. 3 ತಿಂಗಳಲ್ಲಿ ಚುನಾವಣೆ ಇದೆ. ಈ ತರ ನಾವು ಸಿಡಿ ಪ್ರಕರಣ ಇಟ್ಕೊಂಡು ಈ ತರ ಹೋಗ್ಬಿಟ್ರೆ 3 ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾವು. ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಅದಾವು. ದಯಮಾಡಿ ಈ ಕೇಸನ್ನ ಮುಂದುವರಿಸಬೇಡ್ರಿ. ನಾವು ರಾಜಕೀಯವಾಗಿ ಹೋರಾಟ ಮಾಡೋಣ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಹೋರಾಟ ಮಾಡ್ತೀವಿ. ಅವ್ರು ಕಾಂಗ್ರೆಸ್ ಇಂದ ಮಾಡಲಿ. ಜನ ಯಾರ ಮೇಲೆ ಪ್ರೀತಿದಾರೋ ಅವ್ರು ಓಟ್ ಹಾಕ್ತಾರೋ. ದಯಮಾಡಿ ಈ ಸಿಡಿ ಪ್ರಕರಣ ಈ ತರ ಮಾಡ್ಕೊಂಡು ನಾವು ಕೆಸರು ಎಡ್ಕೊಂಡು ಮಾಡಿದ್ರೆ ಇದು ಜಾರಕಿಹೊಳಿ ಕುಟುಂಬ ಆಯ್ತು, ಡಿಕೆ ಶಿವಕುಮಾರ್ ಕುಟುಂಬ ಆಯ್ತು, ಶ್ರೀಮತಿ ಲಕ್ಷ್ಮೀ ಅವರು 3 ಕುಟುಂಬ ಡ್ಯಾಮೇಜ್. ಬಹಳ ಜನ ಕೂಡಿ ಎಲ್ಲ ಅವ್ರವ್ರ ಸಾಮ್ರಾಜ್ಯ ಕಟ್ಟಿರ್ತಾರ. ದಯಮಾಡಿ 3 ಮಂದಿಗೆ ನಾನು ಅವ್ರ ನಮ್ಗೆ ವಯಸ್ಸಿನಲ್ಲಿ ದೊಡ್ಡವರು, 3 ಮಂದಿಗೆ ವಿನಂತಿ ಮಾಡ್ಕೋತೀನಿ. ಇದನ್ನ ಪ್ರಕರಣ ಸಿಡಿ ಕೇಸ್ ನ ಮುಂದುವರಿಸಬೇಡ್ರಿ ಈ ಚುನಾವಣೆ ಸಂದರ್ಭದಲ್ಲಿ. ಅದಕ್ಕೆ ತಾವು ದಯಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಮಾಡಿ ಅವ್ರು ಕಾಂಗ್ರೆಸ್ ಇಂದ ಮಾಡಲಿ. ಜನ ಯಾರು ಪ್ರೀತದಲ್ಲ ಅವ್ರು ಓಟ್ ಹಾಕ್ತಾರೋ ಅದಕ್ಕೆ ದೊಡ್ಡವರು ಅದಿರಿ. ಬಹಳ ಡ್ಯಾಮೇಜ್ ಆಗ್ತದೆ, ಮಾಡ್ಬೇಡ ಅಂತ 3 ಮಂದಿ ವಿನಂತಿ ಮಾಡ್ಕೋತೇನೆ. ಕರೆಕ್ಟ್. ನಾವು ಕೆಲವೊಂದು ವಿಚಾರನ ಮಾನ್ಯ ಮುಖ್ಯಮಂತ್ರಿ ಆಯ್ತು ಅಥವಾ ಹೋಮ್ ಮಿನಿಸ್ಟರ್ ಯಾರ ಕರೆದ್ರ ಅವ್ರ ಜೊತೆ ಒಂದು ರೂಮ್ ಅಲ್ಲಿ ಕುಂತ ಚರ್ಚೆ ಮಾಡ್ತೇವೆ. ಅದಕ್ಕೆ ಈ ಸಾರ್ವಜನಿಕ ಎಲ್ಲ ಟೀಕೆ ಮಾಡೋದು ಇದು ಮಾಡೋದು 3 ಜನ ನಿಲ್ಲಿಸ್ಬೇಕು. ಅದಕ್ಕೆ ಏನಾರ ನಮ್ಮ ಪಕ್ಷದಲ್ಲಿ ಈ ವಿಚಾರ ಏನಾದ್ರು ಕರೆದಿರ ನಾವಲ್ಲಿ ನೇರವಾಗಿ ಅವ್ರಿಗೆ ನಮ್ಮ ಪಕ್ಷದ ಮುಖಂಡ್ರೆ ಕೇಳ್ತೀವಿ. ಆದ್ರೆ 3 ಮಂದಿ ಮಾನ್ಯ ಡಿಕೆ ಶಿವಕುಮಾರ್ ಅವರು, ಮಾನ್ಯ ರಮೇಶ್ ಅವರು, ಶ್ರೀಮತಿ ಲಕ್ಷ್ಮೀ ಬಳಕರ್ ಇನ್ ದಯಮಾಡಿ ಮುಂದುವರಿಸಬೇಡ್ರಿ. ಎಲ್ಲರೂ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ, ಇನ್ನೂ ಒಳ್ಳೆ ಕೆಲಸ ಮಾಡಕ್ ಬೆಳೀರಿ. ಇದನ್ನ ಬಿಟ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೋತೀವಿ. ಇಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಎಲ್ಲ ಸಾಕಷ್ಟು ರಾಜಕೀಯ ಅನುಭವ ಇದ್ದಾರ್ದವ್ರು. ಇದು ಮಾತಾಡೋದ್ರಿಂದ ಸಾಕಷ್ಟು ಡ್ಯಾಮೇಜ್ ನೀವು ಹೇಳಿದ್ರೆ ಅವ್ರಿಗೂ ಆಗ್ತದೆ, ಅವ್ರ ಫ್ಯಾಮಿಲಿಗಳಿಗೂ, ಕುಟುಂಬಕ್ಕೂ ಆಗ್ತದೆ, ಅವ್ರ ಕ್ಷೇತ್ರದಲ್ಲಿ ಇದ್ದಂತ ಜನರಿಗೂ ಆಗ್ತದೆ. ಅದಕ್ಕೆ ದಯಮಾಡಿ ಮುಂದುವರಿಸಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ರಾಜಕೀಯವಾಗಿ ಹೋರಾಟ ನಮ್ದು ಏನ್ ಇರ್ತದ ಅದನ್ನ ಮುಂದುವರಿಸ್ತೀನಿ. ನಾನು ಹೇಳ್ತೀನಿ, ಈ ವೈಯಕ್ತಿಕ ಯಾರ್ದು ಟೀಕೆ ಬೇಡ. ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡೋದು ಬೇಡ. ಪೊಲಿಟಿಕಲಿ ನಾವು ಹೋರಾಟ ಮಾಡ್ತೀವಿ. ಅವರು ನಮ್ಮನ್ನ ಚುನಾವಣೆ ಸೋಲ್ಸಾಕ ಅವ್ರು ಬರಲಿ, ನಾವು ಚುನಾವಣೆ ಸೋಲ್ಸಾಕ ಹೋಗೋಣ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಡಿಕೆ ಶಿವಕುಮಾರ್ ಅವ್ರದ್ದು ಬೇಡ, ರಮೇಶ್ ಜಾರಕಿಹೊಳಿ ಬೇಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಬೇಡ. ವೈಯಕ್ತಿಕ ಟೀಕೆ ಬಿಟ್ಟು ಪಾಲಿಟಿಕ್ಸ್ ಮಾಡಿದ್ರೆ 3 ಜನಕ್ಕೆ ವಿನಂತಿ ಮಾಡ್ಕೋತೇನೆ. ನಾ ಯಾವಾಗ ಪೀಕ್ ಟೈಮ್ ಅಲ್ಲಿ ಇದ್ದೆ, ನಾನು ಮಂತ್ರಿ ಆಗಿದ್ದೆ, ಅವಾಗ ನನ್ನ ನೋಡ್ಕೊಂಡು ಹೋದ್ರು. ಅದಕ್ಕೋಸ್ಕರ ಅವರ ರಾಜಕೀಯ ಜೀವನ ಅಂತ್ಯ ಮಾಡಬೇಕು ಅನ್ನೋದು ನೋವಿದೆ ಅವ್ರಿಗೆ. ವೈಯಕ್ತಿಕವಾಗಿ ಅಂದ್ರೆ ಅವ್ರನ್ನ ಈ ಸಿಡಿ ಪ್ರಕರಣದಿಂದ ಅವ್ರಿಗೆ ವೈಯಕ್ತಿಕವಾಗಿ ನೋವಾಗಿದೆ. ನೀವು ಅವ್ರ ಸಹೋದರ, ನಿಮ್ಗೆ ಗೊತ್ತಿದೆ. ಇಲ್ಲ, ಖಂಡಿತ ಆ ಟೈಮ್ ನಾವು ಅವ್ರ ಜೊತೆಗೆ ಹೋರಾಟ ಮಾಡಿದೀವಿ, ಖಂಡಿತ ರಮೇಶ್ ಜಾರಕಿಹೊಳಿ. ಅದಕ್ಕೆ ಸಾರ್ವಜನಿಕ ಕೆಲವೊಂದು ವಿಚಾರ ಚರ್ಚೆ ಮಾಡೋದು ಬೇಡ. ಅಲ್ಲ, ಸಾರ್ವಜನಿಕ ಇಲ್ಲ ನೋಡಿ, ರಾಜಕೀಯ ಭವಿಷ್ಯನ ಹಾಳು ಮಾಡುದು, ಬೆಳೆಸೋದು, ಉಳಿಸೋದು ಕ್ಷೇತ್ರ ಜನರ ಕೈಯಲ್ಲಿ ಇರ್ತದೆ, ಮತ್ತೆ ಯಾರ ಕಡೆ ಇರೋದಿಲ್ಲ. ಅದಕ್ಕೆ ನಾ ಏನಿಲ್ಲ, ರಮೇಶ್ ಜಾರಕಿಹೊಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ತೊಂದರೆ ಆಗಿದೆ. ಆದ್ರೆ ಇದು ಏನೇ ಕೆಲವೊಂದು ಸಾರ್ವಜನಿಕ ಮಾತಾಡ್ದ ಪಕ್ಷದ ವೇದಿಕೆಯಲ್ಲಿ ಕುಂತು ಚರ್ಚೆ ಮಾಡಿ ಒಂದು ನಿರ್ಣಯ ತಗೊಳ್ಳೋದು ಒಳ್ಳೇದಂತೆ ನಾನು ವಿನಂತಿ ಮಾಡ್ತೇನೆ. ಮಾತಾಡಬಾರ್ದು ಎಲ್ಲಾರ್ಗು. ಮತ್ತೆ ಇದನ್ನು ಏನಿಲ್ಲ, ವೈಯಕ್ತಿಕ ಟೀಕೆ ಮಾಡ್ಕೊಂಡು ಈ ಪ್ರಕರಣ ಇಲ್ಲಿ ಬಿಟ್ಟು ಚುನಾವಣೆ ಮಾಡೋಣ. 2023ಕ್ಕ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದ, ಮತ್ತೊಂದ್ಸಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದ ವಿಶ್ವಾಸ ಇದೆ. ಒಳ್ಳೆ ಕೆಲಸ ಸಾಕ್ಷಿ ಇದೆ ಅಂತಾರೆ ರಮೇಶ್ ಜಾರಕಿಹೊಳಿ ಅವರು. ನೀವು ಸಹ ಸಿಡಿ ಬ್ಯಾನರ್ ಹೇಳ್ತೀರಿ, ಹೊರ ರಾಜ್ಯದ ಡಿಟೆಕ್ಟಿವ್
ಈ ವೇಳೆ ನಿಮಗೂ ಸಹ ಮಹತ್ವದ ಸಾಕ್ಷಿಗಳು ಸಿಕ್ಕಿರ್ಬೋದಲ್ಲ ನೋಡಿ. ನಾನು ಅವಾಗ ಯಾರು ಕೊಡೋದಿಲ್ಲ, ಈಗ ಏನಲ್ಲ ಅವಾಗ ಹೇಳಿದ್ದೆ ನಾನು ಸಿಬಿಐ ಕೊಡ್ಬೇಕಂತ ಹೇಳಿ. ಅವಾಗ ನಾನು ಸಿಡಿ ಫಸ್ಟ್ ಹೇಳಿದ್ದೆ ಅವಾಗೆಲ್ಲ ಸಾಕ್ಷಿ ಅಲ್ಲ, ಅವಾಗ ಯಾರು ಕೇಳಿ ಈಗಿನ ಅದನ್ನ ತನಿಖೆ ಗಿನಿಕೆ ಮಾಡ್ತಿಲ್ಲ. ಹಳೆ ಅನ್ನೋದನ್ನ ಇಡೀ ರಾಜ್ಯದ ಜನಕ್ಕೂ ಗೊತ್ತಾಗಿದೆ, ತಮ್ಮ ಅಜನಕ್ಕೂ ಗೊತ್ತಿದೆ. ಈಗ ಸುಮ್ಮನೆ ಸಾರ್ವಜನಿಕ ಚರ್ಚೆ ಮಾಡಿ ಅಲ್ಲ, ಸಾರ್ವಜನಿಕ ಚರ್ಚೆ ಮಾಡಿ ಈಗ ಏನಂದ್ರೆ ಮತ್ ನಮ್ ಟೀಕೆ ನಾವು ಅಂದ್ರೆ ನಮ್ ನಮ್ ಫ್ಯಾಮಿಲಿ ನಾವು ಡ್ಯಾಮೇಜ್ ಮಾಡ್ಕೊಂಡಾಗುತ್ತೆ. ಮಾಡೋದು ಬೇಡ. ಮೂರು ಮಂದಿಗೆ, ರಮೇಶ್ ಜಾರಕಿಹೊಳಿ ಅವರಿಗೆ, ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನ ಇಲ್ಲಿಗೆ ನಿಲ್ಲಿಸಿ ಮುಂದೆ ರಾಜಕೀಯವಾಗಿ ಹೋರಾಟ ಇದ್ರೆ ಮಾಡಿ ಅಂತ ವಿನಂತಿ ಮಾಡ್ಕೊಂಡು. ಎಲ್ಲರಿಗೂ ಧನ್ಯವಾದ. ನಾವು ರಾಜಕೀಯವಾಗಿ ಹೋರಾಟ ಮಾಡೋಣ, ಆದರೆ ಬಿಜೆಪಿಯಿಂದ ನಾವು ಕಾಂಗ್ರೆಸ್ನಿಂದ ನೀವು ಮಾಡಿ. ಜನ ಯಾರ ಮೇಲೆ ಪ್ರೀತಿ ಇದ್ದಾರೆ ಅವರಿಗೆ ಓಟ್ ಹಾಕ್ತಾರೆ. ದಯಮಾಡಿ ಸಿಡಿ ಪ್ರಕರಣ ಕೆಸರೆರೆಚಾಟ ಮಾಡುವುದರಿಂದ ಜಾರಕಿಹೊಳಿ ಕುಟುಂಬ, ಡಿಕೆಶಿ ಕುಟುಂಬ ಮತ್ತು ಹೆಬ್ಬಾಳ್ಕರ್ ಕುಟುಂಬಕ್ಕೆ ಧಕ್ಕೆ ಆಗುತ್ತದೆ ಎಂದರು. ಬಹಳ ಜನ ಸೇರಿ ಅವರವರ ಸಾಮ್ರಾಜ್ಯ ಕಟ್ಟಿದ್ದಾರೆ. ಮೂರು ಜನ ದೊಡ್ಡವರಿದ್ದಾರೆ. ಸಿಡಿ ಪ್ರಕರಣ ಮುಂದುವರಿಸಬೇಡಿ, ಬಹಳ ಡ್ಯಾಮೇಜ್ ಆಗುತ್ತೆ, ಈ ರೀತಿ ಮಾಡಬೇಡಿ ಎಂದರು. ಕೆಲವು ವಿಚಾರನ ಮುಖ್ಯಮಂತ್ರಿ, ಗೃಹಮಂತ್ರಿ ಕರೆದರೆ ಒಂದು ರೂಮ್ನಲ್ಲಿ ಕುಳಿತು ಚರ್ಚೆ ಮಾಡುತ್ತೇವೆ. ಇದನ್ನು ಸಾರ್ವಜನಿಕವಾಗಿ ಟೀಕೆ ಮಾಡುವುದನ್ನು ಮೂರು ಜನ ನಿಲ್ಲಿಸಬೇಕು. ಪಕ್ಷದಲ್ಲಿ ಈ ವಿಚಾರ ಕರೆದು ಕೇಳಿದರೆ ವರಿಷ್ಠರ ಮುಂದೆ ಹೇಳುತ್ತೇವೆ. ಮೂರು ಜನ ದಯಮಾಡಿ ಇದನ್ನು ಮುಂದುವರಿಸಬೇಡಿ. ಎಲ್ಲರೂ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ, ಇನ್ನೂ ಒಳ್ಳೆಯ ಮಟ್ಟಕ್ಕೆ ಬೆಳೆಯಿರಿ ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ಬಾಲಚಂದ್ರ ಜಾರಕಿಹೊಳಿ ಅವರು ಪುನರುಚ್ಚರಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.